ಇಂದು ನಾನು ಕಾಜು ಚಿಕನ್ ಫ್ರೈ ಅಥವಾ ಗೋಡಂಬಿ ಚಿಕನ್ ಫ್ರೈ ಮಾಡ್ತಾ ಇದ್ದೇನೆ. ಮಾಂಸಾಹಾರಿಗಳಿಗೆ ಚಿಕನ್ ಅಂದರೆ ಅಚ್ಚುಮೆಚ್ಚು. ಚಿಕನ್ನಲ್ಲಿ ಹಲವು ಬಗೆಯ ವೆರೈಟಿಗಳನ್ನು ಮಾಡ್ಕೋಬಹುದು. ಮೇನ್ ಐಟಮ್ಮು ಚಿಕನ್ ಕರಿ ಮಾಡಿದರೆ ಕಾಜು ಚಿಕನ್ ಫ್ರೈ ಇದನ್ನು ಸೈಡ್ ಡಿಶಾಗಿ ಮಾಡ್ಕೋಬಹುದು. ಮನೆಗೆ ಅತಿಥಿಗಳು ಬಂದಾಗ ಮಾಡಬಹುದು. ಒಂದೇ ರೀತಿ ಚಿಕನ್ ಫ್ರೈ ತಿಂದು ಬೇಜಾರಾಗಿದ್ದರೆ ಈ ಕಾಜು ಚಿಕನ್ ಫ್ರೈ ಮಾಡಬಹುದು, ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ, ಕಾಜು ಚಿಕನ್ ಫ್ರೈ ಹೇಗೆ ಮಾಡುವುದು ಎಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಕಾಜು ಚಿಕನ್ ಫ್ರೈ ಮಾಡೋದಕ್ಕೆ ನಾನು 1/4 kg ಚಿಕನ್ ತೊಗೊಂಡಿದ್ದೀವಿ. ಇದು ಕರಿಗೆ ಯಾವ ಥರದ್ದು ಬೇಕೋ ಅದೇ ಥರದ್ದು. 1 tbsp ತುಪ್ಪ, 1 tbsp ಎಣ್ಣೆ ತೊಗೊಂಡಿದ್ದೀನಿ. ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ 1/4 tbsp ಅಷ್ಟು. ಒಂದು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು ಸ್ವಲ್ಪ, ಗೋಡಂಬಿ ನಿಮ್ಗೆ ಎಷ್ಟು ಬೇಕೋ ತೊಗೋಬೋದು, 1/2 ನಿಂಬೆಹಣ್ಣು, ಅಚ್ಚಕಾರದ ಪುಡಿ ಖಾರಕ್ಕೆ ಬೇಕಾಗುವಷ್ಟು, ಸ್ವಲ್ಪ ಅರಿಶಿನ, 1 tbsp ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟನ್ನ ನಾನು ಕಾಜು ಚಿಕನ್ ಫ್ರೈ ಮಾಡೋದಕ್ಕೆ ತೊಗೊಂಡಿರೋ ಐಟಮ್ಸು. ನೋಡಿ, ಮೊದಲಿಗೆ ನಾವು ಮ್ಯಾರಿನೇಟ್ ಮಾಡೋದಕ್ಕಿಡಬೇಕು. ನೋಡಿ, ಒಂದು ಬೌಲಲ್ಲಿ ಚಿಕನ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಎಲ್ಲ 1/2 tbsp ಅಷ್ಟು ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 tbsp ಅಷ್ಟು ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಈರುಳ್ಳಿ ಪೇಸ್ಟ್ ಮಾಡಿ ಕೂಡ ಹಾಕೋಬಹುದು, ಈ ಥರ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು. ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕರಿಬೇವು ಹೀಗೆ ಫ್ರೆಶಾಗಿ ಹಾಕಿ ಚೆನ್ನಾಗಿರುತ್ತೆ, ಒಗ್ಗರಣೆಯಲ್ಲೇನು ಬೇಡ. ನಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದೀನಿ ನಾನೀಗ. ಇದು ಇಷ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು 1/2 ಗಂಟೆ ಇದನ್ನು ಮುಚ್ಚಳ ಮುಚ್ಚಿ ಹೀಗೆ ಇಟ್ಬಿಡಬೇಕು. ನೋಡಿ, ಈಗ 1/2 ಗಂಟೆ ಆಗಿದೆ. ನೋಡಿ, ನಾನೀಗ ಒಂದು ಕಡಾಯಿನಲ್ಲಿ 1 tbsp ಅಷ್ಟು ತುಪ್ಪ, 1 tbsp ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಗೋಡಂಬಿನ ಹಾಕ್ತಾ ಇದ್ದೀನಿ. ಗೋಡಂಬಿ ಜಾಸ್ತಿ ಕಮ್ಮಿ ನಿಮ್ಗೆ ಯಾವ ಥರ ಬೇಕೋ ಆ ಥರನ ಹಾಕೋಬಹುದು. ನೋಡಿ, ಇದು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ನಾನೀಗ ಚಿಕನ್ನ ಹಾಕ್ತಾ ಇದ್ದೀನಿ. ಈ ಚಿಕನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು 1 20 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಪೂರ್ತಿಯಾಗಿ ಚಿಕನ್ ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಬಿಟ್ಕೊಂಡು ನೀರೆಲ್ಲ ಹಿಂಗೋವರೆಗೂ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕು. ಆವಾಗ ಚಿಕನ್ ಚೆನ್ನಾಗಿ ಬೇಯುತ್ತೆ. ನೋಡಿ, ಅವಾಗವಾಗ ತಳ ಹತ್ತದೇ ಇರೋ ಥರ ಈ ಥರ ತಿರುಗಿಸ್ತಾ ತಿರುಗಿಸ್ತಾ ನಾವು ಇದನ್ನು ಬೇಯಿಸ್ಕೊಬೇಕು. ನೋಡಿ, 1 20 ನಿಮಿಷ ಆಯಿತು. ಪೂರ್ತಿಯಾಗಿ ಚಿಕನ್ ಚೆನ್ನಾಗಿ ಬೆಂದಿದೆ. ಮೇಲೆ ಸ್ವಲ್ಪ ನನಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಕಾಜು ಚಿಕನ್ ಫ್ರೈ ರೆಡಿ ಆಯಿತು. ಟೇಸ್ಟು ಸೂಪರ್ ಆಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಮಕ್ಕಳು ಎಲ್ರಿಗೂ ಇಷ್ಟ ಆಗುತ್ತೆ. ಇದೊಂದು ಡಿಫ್ರೆಂಟ್ ಆದ ಡಿಶ್ಶು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.